नमस्कार वीक्षकरे पवर टीवी विशेष यजमानी कार्यक्रम के तमेलरिगू आत्मीय स्वागत नान सिंधूरा निम्म नेचिन यजमानी कार्यक्रम यशस्वी 70 संचिकेगळन्नु मुगिसि मुन्नुग्ता इदे इवत्तु नावु यजमानी कार्यक्रम 71ने संचिकेयल्लिदेवे इल्लिवरेगू कूड अनेक जन महिला साधकियरु निम्म मुंदे बंदु अवर बदुकिन ओंदष्टु विचारगळन्नु हंचिकोंडु नम्मेल्लरिगू कूड अवर बदुकिन स्फूर्तिदायक कथेगळन्नु तेरेदिट्टिद्दारे इवत्तु कूड़ा निम्म पवर टीवी स्टुडियो दल्ली विशेष यजमानी अतिथि नम्मोट्टिगिद्दारे इवर बग्गे हेळोदे बेड याकंतंद्रे इडी कर्नाटक मात्र अल्ल विदेशदल्लू कूड़ा बहळ हेसरन्न पडेदुकोंडिरुवंत अप्पट हेम्मेय कन्नडति अंत हेळिद्रे तप्पागोदिल्ल कोगिले हाडिद्रे चंद नविलु नर्तिसिद्रे चंद अंत हेळ्तीवि आ कोगिलेय कंठ एष्टु सुमधुर अन्सुत्तो इल्वा ननगंतु ओंदु क्षण नावु डौट् पडबहुदु आद्रे इवर कंठक्के मनसोलदवरिल्ल ಕೋಗಿಲೆ ಕಂಠವನ್ನು ಮೀರಿಸುವಂತ ಧ್ವನಿ ಇವರದು ಹಾಗಿದ್ರೆ ಯಾರು ನಮ್ಮ ಈ ವಾರದ ಯಜಮಾನಿ ನಿಮ್ಮೆಲ್ಲರಿಗೂ ಸಹಜವಾಗಿ ಕುತೂಹಲ ಇದೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂದಮೇಲೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ ಅನುರಾಧ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಧನ್ಯವಾದಗಳು ಎಷ್ಟು ಮುದ್ಮುದಾಗಿ ಹೇಳಿದ್ರಿ ಬಹಳ ಸಂತೋಷ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸೋ ಯಜಮಾನಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನನಗೆ ನನಗೂ ಇಲ್ಲಿ ಬಂದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹೆಮ್ಮೆ ಅನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಅನುರಾಧ ಭಟ್ ಅಂದ ತಕ್ಷಣ ನನಗೆ ಫಸ್ಟ್ ಬರೋದು ಆ ವೆರಿ ಚಾರ್ಮಿಂಗ್ ಅಂಡ್ ಸ್ಮೈಲಿಂಗ್ ಫೇಸ್ ಯಾವಾಗಲೂ ನಗ್ನಗ್ತಾ ಇರ್ತೀರಾ ಆ್ಯಂಡ್ ಹಾಡುವಾಗಲೂ ಅಷ್ಟೇ ಮುಖದಲ್ಲಿ ಏನೋ ಒಂಥರ ಫ್ರೆಶ್ನೆಸ್ ಯಾವಾಗಲೂ ಫೀಲ್ ಆಗುತ್ತೆ ಆ್ಯಂಡ್ ಅ ವೆರಿ ಥಿನ್ ಕ್ಯೂಟ್ ಆ್ಯಂಡ್ ಅ ವೆರಿ ಸ್ಪೆಷಲ್ ವಾಯ್ಸ್ ಅಂತ ನನಗೆ ಅನಿಸುತ್ತೆ ಏನು ಹೇಳ್ತೀರಿ ಏನು ನೀವು ಹಾಗೆ ಹೇಳಿದ್ಮೇಲೆ ನಾನೇನು ಹೇಳೋ ಅಂಥದ್ದೇ ಇಲ್ಲ ಓಕೆ smile because I am always happy bahala khushiyagirtini yakandre nan bahala ishta pattu aariskondantha ondu kelsa idu haadodu andre nan chikka vayasinda bahala ishta pattiruvanthaddu so adanne aariskondu ivaga ade kelsa pratidina martinalla so santoshavagirtini kai thumba sambala bartidantha kelsavanna bittu sangeetha kshetravanna aariskondu sangeetha kshetrakke kaalittu ivattu ಇಡೀ ರಾಜ್ಯ ಮಾತ್ರ ಅಲ್ಲ ಹೊರ ದೇಶಗಳಲ್ಲೂ ಕೂಡ ಕರ್ನಾಟಕದ ಹೆಸರನ್ನ ಉಳಿಸಿದ್ದೀರಿ ಬೆಳೆಸ್ತಾ ಇದ್ದೀರಿ ಸೊ ಬಹಳ ಹೆಮ್ಮೆ ಆಗುತ್ತೆ ಆ ವಿಚಾರವಾಗಿ ನಮ್ಮ ಹುಟ್ಟು ಭಾಷೆ ಮಾತೃಭಾಷೆ ಮನೆಯಲ್ಲಿ ಮಾತಾಡುವಂತ ಭಾಷೆ ಸೊ ಅದರ ಬಗ್ಗೆ ಹೆಮ್ಮೆ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಸೊ ನನಗೆ ಯಾವಾಗಲೂ ನಿಮ್ಮನ್ನ ಮತ್ತೆ ಅನುಪಮಾ ಅವರನ್ನ ನೋಡಿದಾಗ ಎಷ್ಟು ಚಬ್ಬಿ ಚಬ್ಬಿ ಆಗಿದಾರಪ್ಪ ಇಬ್ರುನು ಅಂತ ಯಾವಾಗಲೂ ಫೀಲ್ ಆಗುತ್ತೆ ಸೊ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಅದರ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕೋದಾದ್ರೆ ಹುಟ್ಟಿದ್ದು ಬೆಳೆದಿದ್ದು ಮಂಗಳೂರಲ್ಲಿ ನನ್ನ ಸ್ಟಡೀಸ್ ಎಲ್ಲ ಮಂಗಳೂರಲ್ಲೇ ಆಯಿತು ಬಾಲ್ಯ ನೆನೆಸ್ಕೋಬೇಕು ಅಂದರೆ ಆವಾಗಲೇ ನಾನು ಒಂಥರ ತುಂಬ ಬಿಸಿ ಕಿಡ್ ಅಂತ ಹೇಳ್ಬೋದು ಚಿಕ್ಕ ವಯಸ್ಸಿಂದ ಸಂಗೀತ ನೃತ್ಯ ಎಲ್ಲದರಲ್ಲೂ ಆಸಕ್ತಿ ಜಾಸ್ತಿ ಹೌದು ಸೊ ಟಿ ವಿಯಲ್ಲಿ ಬರುವಂಥ ಹಾಡುಗಳು ಏನೇ ಇದ್ದರೂ ಒಂದ್ಸಲ ಕೇಳಿದ್ರೆ ನನಗೆ ಸಮಾಧಾನ ಇಲ್ಲ ನನಗೆ ಅದು ಇನ್ನೊಂದ್ಸಲ ಕೇಳಬೇಕು ಅಂತ ಹಠ ಮಾಡ್ತಿದ್ನಂತೆ ಸೊ ಅಮ್ಮ ಅದಕ್ಕೋಸ್ಕರ ಟೇಪ್ ರೆಕಾರ್ಡರಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು ನಾನು ಎಷ್ಟು ಸಲ ಕೇಳಿದ್ರು ಅದನ್ನು ಮತ್ತೆ ಕೇಳಿಸ್ತಾ ಇದ್ರು ಸೊ ಇದೆಲ್ಲ ನನ್ನ ಇಂಟ್ರೆಸ್ಟ್ ನೋಡಿ ನಾನು 5 ವರ್ಷ ತುಂಬಿದ್ದಾಗ 4.5 ವರ್ಷ ತುಂಬಿದ್ದಾಗ ನನ್ನ ಕ್ಲಾಸಸ್ಗೆ ಸೇರಿಸಿದ್ರು ಭರತನಾಟ್ಯಂ ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡು ಕ್ಲಾಸಸ್ಗೆ ಹೋಗ್ತಾ ಇದ್ದೆ ಇದು ಎಲ್ಲ ಅಕಾಮಡೇಟ್ ಮಾಡಬೇಕಲ್ವಾ ಅದಕ್ಕೆ ಸ್ಕೂಲಲ್ಲೇ ನಾನು ಹೋಮ್ವರ್ಕ್ ಎಲ್ಲ ಮುಗಿಸಿ ಮನೆಗೆ ಬಂದು ಅದು ಕ್ಲಾಸಸ್ ಅಟೆಂಡ್ ಆಗೋದು ಹೀಗೆ ನಡೀತಾ ಇತ್ತು ವೀಣೆ ಕೂಡ ಕಲಿತಾ ಇದ್ದೆ ನಾನು ಎಂಜಾಯ್ ಮಾಡ್ತಾ ಇದ್ದೆ ಎಲ್ಲೂ ನನಗೆ ಅದು ಪ್ರೆಷರ್ ಅಂತಲೂ ಅನಿಸಲಿಲ್ಲ ಸೊ ಬಹಳ ಖುಷಿ ಖುಷಿಯಾಗಿ ಇದ್ದಂಥ ದಿನಗಳು ಕಾಲೇಜ್ ಎಲ್ಲ ಮಂಗಳೂರಲ್ಲೇ ಕಾಲೇಜ್ ಕೂಡ ಮಂಗಳೂರಲ್ಲೇ ನಾನು ಓದಿದ್ದು BSC MBA ಓದಿದ್ರಿ ಯಾಕಂದ್ರೆ ಬ್ಯಾಂಕಲ್ಲಿ ಎಲ್ಲಾದರೂ ಕೆಲಸ ಸಿಗ್ತಾ ಇತ್ತಲ್ವಾ ಯಾಕೆ ಕಲೆ ಅಷ್ಟು ಆಕರ್ಷಿಸೋದಕ್ಕೆ ಕಾರಣ ಏನು ಫಸ್ಟ್ ಆಫ್ ಆಲ್ ನಾನು MBA ಇನ್ HR ಓಕೆ ನಾನು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೀನಿ ಬಟ್ ನನ್ನ ಸೆಳೆತ ಫುಲ್ಲು ಈ ಕಡೆ ಸಂಗೀತದ ಕಡೆ ಸೊ ಯಾವುದೋ ಒಂದು ಕಡೆ ನನಗೆ ಇಷ್ಟವಿಲ್ಲದೆ ಇರೋ ಕೆಲಸನ ಸಂಬಳ ಯಾವಾಗ ಬರುತ್ತೆ ಅಂತ ತಿಂಗಳ ಪೂರ್ತಿ ಕಾಯೋ ಬದಲು ಪ್ರತಿ ದಿವಸ ನನಗೆ ಇಷ್ಟವಾದಂಥ ಕೆಲಸ ಮಾಡಿದ್ರೆ ಅದರಲ್ಲೇ ಸಂತೋಷ ಜಾಸ್ತಿ ಹಾಗಾಗಿ ನಾನು ಮ್ಯೂಸಿಕಲ್ಲೇ ನಾನು ಕಂಟಿನ್ಯೂ ಮಾಡಬೇಕು ಅಂತ ಇದು ನನ್ನ ಚಿಕ್ಕ ವಯಸ್ಸಿನ ಆಸೆ ಕೂಡ ನನ್ನ ರೋಲ್ ಮಾಡೆಲ್ಸ್ ಆದಂಥ SPB ಸರ್ ಇರ್ಬೋದು ಜಾನಕಿ ಅಮ್ಮ ಚಿತ್ರಮ್ಮ ಇವರೆಲ್ಲರ ಹಾಡುಗಳು ಕೇಳಿದಾಗ ನಾನು ಸಿಂಗರ್ ಆಗಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ ಸೊ ಮಂಗಳೂರಿಂದ ಬೆಂಗಳೂರಿಗೆ ಲೊಕೇಶನ್ ಶಿಫ್ಟ್ ಆಗಿದ್ದು ಯಾವಾಗ ಲೊಕೇಶನ್ ಶಿಫ್ಟ್ ಆಗಿದ್ದು 2003ಅಲ್ಲಿ ಓಕೆ ಅಂದರೆ ನನ್ನ ಅಜ್ಜಿ ತಾತ ಎಲ್ಲ ಇಲ್ಲೇ ಇದ್ದರು ಸೊ ನಾನು ಚಿಕ್ಕ ವಯಸ್ಸಿಂದನೂ
ಬೆಂಗಳೂರು ಮಂಗಳೂರು ಓಡಾಡ್ತಾ ಇದ್ದೆ, ರಜದಲ್ಲೆಲ್ಲ ಬರ್ತಾ ಇದ್ದೆ. ಸೊ ಆ ರಜದಲ್ಲಿ ಬಂದಾಗೆಲ್ಲ ಇಲ್ಲಿ ಕೆಲವರು ಗಾಯಕರ ಜೊತೆ ಒಂದು ಒಡನಾಟ ಇತ್ತು. ರೆಕಾರ್ಡಿಂಗ್ಸ್ ಹಾಡೋದಿರ್ಬೋದು, ಪ್ರೋಗ್ರಾಮ್ಸ್ ಕೊಡೋದಿರ್ಬೋದು, ಅದೆಲ್ಲ ನಡೀತಾ ಇತ್ತು. ಬಟ್ ಕಂಪ್ಲೀಟ್ಲಿ ಶಿಫ್ಟ್ ಆಗಿದ್ದು 2003. ಓಕೆ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ, ಅಪ್ಪ ಅಮ್ಮ, ಅಪ್ಪ ಒಂದು ಪ್ರೈವೇಟ್ ಕಂಪನಿಗೆ ಕೆಲಸ ಮಾಡ್ತಾ ಇದ್ರು, ಈಗ ರಿಟೈರ್ಡ್. ಅಮ್ಮ ಹೋಮ್ ಮೇಕರ್. ಬಟ್ ಇಬ್ರಿಗೂ ಸಂಗೀತದ ಮೇಲೆ ಬಹಳ ಬಹಳ ಆಸಕ್ತಿ. ಮಂಗಳೂರು ಲೈಫ್ಗೂ ಬೆಂಗಳೂರು ಲೈಫ್ಗೂ ಸ್ವಲ್ಪ ಮಟ್ಟದಂತಹ ವ್ಯತ್ಯಾಸ ಅಂತೂ ಇದ್ದೇ ಇರುತ್ತೆ. ಸೊ ಓದೋ ಅಷ್ಟು ಕಾಲ ಓದೋದು, ರೆಕಾರ್ಡಿಂಗ್ಸ್ ಶೋಸ್ ಅಂತ ನಡೀತಾ ಇತ್ತು. ಬಟ್ ಓದಾಗಿದ ತಕ್ಷಣ ಒಂದು ಅದೇ ಜಾಬ್ ಸೇರ್ಕೊಂಡೆ. ಅಂಡ್ ಐ ವಾಸ್ ಟ್ರೈಯಿಂಗ್ ಹಿಯರ್ ಡಿವೋಷನಲ್ ಪ್ರಾಜೆಕ್ಟ್ಸ್, ಆಮೇಲೆ ನಾನ್ ಫಿಲ್ಮ್ ಏನಿದೆ ಅದೆಲ್ಲ ಹಾಡ್ತಾ ಇದ್ದೆ, ಜೇಂಕಾರ್ ಅನ್ನೋ ಕಂಪನಿಯಲ್ಲಿ. ಅಲ್ಲಿ ಫಸ್ಟ್ ಯಾರೋ ಒಬ್ರು ಟ್ರ್ಯಾಕ್ ಸಿಂಗರ್ ಅವತ್ತು ಬರಕ್ ಆಗ್ಲಿಲ್ಲ ಅಂತ ಸಡನ್ ಆಗಿ ನನಗೆ ಕಾಲ್ ಮಾಡಿದ್ರು. ಯಾಕಂದ್ರೆ ಕೆಲವು ದಿವಸಗಳ ಹಿಂದೆ ನಂದು ಒಂದು ಡೆಮೋ ಸಿಡಿ ಕೊಟ್ಟಿದ್ದೆ, ನನ್ಗೆ ಹಾಡೋಕೆ ತುಂಬಾ ಇಷ್ಟ ಇದೆ, ಏನಾದ್ರೂ ಅವಕಾಶ ಇದ್ರೆ ಹೇಳಿ. ಸೊ ಅವ್ರು ಕಾಲ್ ಮಾಡಿದ್ರು. ಅವತ್ತು ಮಾರುತಿ ಮಿರಸ್ಕರ್ ಅನ್ನೋ ಒಬ್ರು ಮ್ಯೂಸಿಕ್ ಕಂಪೋಸರ್, ಅವರ ರೆಕಾರ್ಡಿಂಗ್ ನಡೀತಾ ಇತ್ತು. ಸೊ ಆ ಒಂದು ಪ್ರಾಜೆಕ್ಟ್ಗೆ ಟ್ರ್ಯಾಕ್ ಹಾಡಬೇಕಾಗಿತ್ತು. ಸೊ ಅಲ್ಲಿಂದ ಶುರುವಾಯಿತು ಜರ್ನಿ. ಸೊ ನಮಗೋಸ್ಕರ ಒಂದು ಗೀತೆಯನ್ನ ಹಾಡಿ ಇವಾಗ. ಈಗಿನ ಲೇಟೆಸ್ಟ್ ನನ್ನ ಹಾಡು ಏಕಲವ್ಯ ಚಿತ್ರದ ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ, ಹೋ ಕೈ ಕಾಲು ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಸೊ ಇವಾಗಿನ ಕಾಲದ ಸಿಂಗರ್ಸ್ಗೆ ಇಟ್ ಇಸ್ ವೆರಿ ಈಸಿ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗೋದು ಹಾಡಕ್ಕೆ ಅಥವಾ ಇನ್ನೇನಾದರೂ ಇದ್ರೆ. ಬಟ್ ನೀವೆಲ್ಲ ಟ್ರ್ಯಾಕ್ ಹಾಡಕ್ಕೇನೆ ಅಷ್ಟು ಕಷ್ಟಪಟ್ಕೊಂಡು ಅಲ್ಲಿಂದ ಆಪರ್ಚುನಿಟಿ ಹುಡ್ಕೊಂಡು ಬಂದಂಥವ್ರು. ಈಸಿ ಅಂತ ನಾನು ಹೇಳಲ್ಲ ಇವಾಗಿನವ್ರಿಗಾದ್ರೂ, ಮೇ ಬಿ ದ ಫಸ್ಟ್ ಆಪರ್ಚುನಿಟಿ ಈಸಿ ಇರ್ಬೋದು, ಯಾಕಂದ್ರೆ ಎಲ್ಲರೂ ನೋಡಿರ್ತಾರೆ, ಗುರುತಿಸ್ತಾರೆ. ಬಟ್ ನೀವು ನಿಮ್ಮನ್ನು ಪ್ರೂವ್ ಮಾಡಿದ್ರಷ್ಟೇ ಅದರ ನಂತರದ ಅವಕಾಶಗಳು ಸಿಗೋದು. ಸೊ ಒಂದು ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಸಂಗೀತ ಅಂತ ಅಷ್ಟೇ ಅಲ್ಲ, ನೀವು ಪ್ರತಿ ದಿವಸ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ಪ್ರತಿ ದಿವಸ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಕೆಲಸಗಳು ಹುಡುಕೊಂಡು ನಮ್ಮನ್ನ ಬರ್ತವೆ. ಓಕೆ, ಸೊ ಅಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಎಂಟ್ರಿ ಸಿಕ್ತು? ಟ್ರ್ಯಾಕ್ಸ್ ಹಾಡ್ತಾ ಇದ್ರಿ, ಅದೇ ಟೈಮಲ್ಲಿ ಹಂಸಲೇಖ ಸರ್ ಹೊಸ ಸಿಂಗರ್ಸ್ಗೆ ಹುಡುಕ್ತಾ ಇದ್ರು. ಸೊ ಕೆಲವೊಂದು ಬಿಟ್ಸ್ ಹಾಡ್ಸಿದ್ರು ಸರ್, ತುಂಬಾನೇ ಇಷ್ಟಪಟ್ರು. ಅಲ್ಲಿಂದ ಸಿನಿಮಾ ಅವ್ರ ಜೊತೆ ಒಂದು ಜರ್ನಿ ಶುರು ಆಯ್ತು. ಸೊ ಅವ್ರಿಗೆ ಒಂದು 2 ವರ್ಷ ಕಾಲ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಏನೇ ಟ್ರ್ಯಾಕ್ಸ್ ಇರ್ಲಿ, ಕೋರಸ್ ಇರ್ಲಿ, ಅವ್ರ ಕಾರ್ಯಕ್ರಮಗಳಿರ್ಲಿ, ಎಲ್ಲಾದ್ರಲ್ಲೂ ನಾನು ಭಾಗಿಯಾಗಿದ್ದೆ. ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರು, ನಿಮ್ಮ ಮೊದಲ ಸಾಂಗ್ ಯಾವುದು ಮತ್ತೆ ಮೊದಲು ಸಿಕ್ಕಂತ ಸಂಭಾವನೆ ಎಷ್ಟು ಹೇಳ್ಕೊಬೋದಾ? ಮೊದಲು ಸಿಕ್ಕಂತ ಸಂಭಾವನೆ 50 ರೂಪಾಯಿ. ನಾನು ಆಟೋಗೆ ಕೂಡ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೆ. ಬಟ್ ಆದ್ರೂ 50 ರೂಪೀಸ್ ತುಂಬಾ ಖುಷಿ ಕೊಟ್ಟಿತ್ತು ಅನ್ಕೊಳ್ತೀನಲ್ಲ. ಫಸ್ಟ್ ದುಡಿಮೆ ಖಂಡಿತ. ಫಸ್ಟ್ ಸಿನಿಮಾ ಫುಲ್ ಪ್ಲೆಡ್ಜ್ ಸಿನಿಮಾ ಯಾವುದು? ಮೀರಾ ಮಾಧವರಾಘವ 2007. ಎಸ್, ಇದರ ಸಂದರ್ಭ ಏನಂದ್ರೆ ಟ್ರ್ಯಾಕ್ ಅಂತ ಹಾಡಿದ್ದು. ಬಟ್ ಟಿ ಎನ್ ಸೀತಾರಾಮ್ ಸರ್ ಆ ಚಿತ್ರದ ನಿರ್ದೇಶಕರು ಬಹಳಾನೇ ಇಷ್ಟಪಟ್ರು. ಹಂಸಲೇಖ ಸರ್ಗೆ ಹೇಳಿದ್ರು, ಯಾಕೆ ಈ ಹುಡುಗಿ ವಾಯ್ಸೇ ಇಡಬಾರ್ದು ನಾವು ಅಂತ. ಸರ್ ಕೂಡ ಬಹಳಷ್ಟು ಖುಷಿ ಪಟ್ರು, ಯಾಕಂದ್ರೆ ಅವರು ಅಷ್ಟೇ ನನಗೊಂದು ಎಂಟ್ರಿ ಕೊಡಬೇಕು ಅಂತ ಅವ್ರಿಗೂ ಇತ್ತು ಮನಸ್ಸಲ್ಲಿ. ಬಟ್ ಎಲ್ಲ ಮೂವೀಸ್ ಎಲ್ಲ ಆಗಲ್ಲ. ಇದಕ್ಕೆ ಹಿಂದೇನು ನಾನು ಅಲ್ಲೊಂದು ಇಲ್ಲೊಂದು ಹಮ್ಮಿಂಗ್ಸ್ ಎಲ್ಲ ಹಾಡಿದ್ದೆ. ಬಟ್ ಒಂದು ಫುಲ್ ಸಾಂಗ್ ಅಂತ ಸ್ಟಾರ್ಟ್ ಆಗಿದ್ದು ಮೀರಾ ಮಾಧವ ರಾಘವದ ಮೂಲಕ. ಆ ಚಿತ್ರಕ್ಕೆ 3 ಹಾಡು ಹಾಡಿದ್ದೀನಿ. ಅಂಡ್ ಫಸ್ಟ್ ರೆಕಾರ್ಡ್ ಮಾಡಿದಂತ ಹಾಡು ವಸಂತ 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 ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ ತನ್ನಂತಾನೆ ತನ್ನಂತಾನೆ ಬಂತು ಬಂತು ಚಿಗುರು ಬಾಳ ಹಬ್ಬು ಚಿಗುರು ಹಸಿರಿಗೆ ಹಸಿರು ನಿಶಾನೆ. ವೆರಿ ರಿಚ್ ಫ್ಯಾಮಿಲಿನಾ ಅಥವಾ ವೆರಿ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ? ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ನೌ ಬೈ ಗಾಡ್ಸ್ ಗ್ರೇಸ್ ದೇವರು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ಚೆನ್ನಾಗಿ ಇಟ್ಟಿರ್ಲಿ ಕೂಡ. ಹೊರಗಡೆಯಿಂದ ಬಂದ ಕಲಾವಿದರು ಏನೇ ಹಾಡಿದ್ರು ಕೂಡ ಅನುರಾಧ ಭಟ್ ಅವರ ಡಿಮಾಂಡ್ ಮಾತ್ರ ಅದೇ ತರ ಇದೆ. ಸೊ ಏನ್ ರೀಸನ್ಸ್ ಇರ್ಬೋದು ಅದಕ್ಕೆ? ಬಿಕಾಸ್ ಜನರ ಪ್ರೀತಿ ಅಂಡ್ ಇಂಡಸ್ಟ್ರಿಯಲ್ಲಿ ಇರುವಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಬಹಳನೇ ಎನ್ಕರೇಜ್ ಮಾಡಿದ್ದಾರೆ, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ನನ್ನ ತಿದ್ದಿ ಬೆಳೆಸಿದ್ದಾರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಎಲ್ಲ ಅವರಿಂದಾಗಿನೇ ಇಲ್ಲಿವರೆಗೂ ಬರಕ್ ಸಾಧ್ಯ ಆಯ್ತು. ಒಂದು ಸ್ಟುಡಿಯೋ ರೆಕಾರ್ಡಿಂಗ್ ಅಲ್ಲಿ ಹಾಡ್ಬೇಕಂತಂದ್ರೆ ಒಬ್ಬ ಗಾಯಕ ಅಥವಾ ಒಂದು ಒಬ್ಬ ಗಾಯಕಿ ಏನೆಲ್ಲ ಹೋಮ್ವರ್ಕ್ ಗಳು ಬೇಕಾಗತ್ತೆ?
ಹೋಮ್ವರ್ಕ್ ಅಂದ್ರೆ ನಾವು ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಪೂರ್ವ ತಯಾರಿ ಏನು ಅಂದ್ರೆ ನಮ್ಮ ಕಂಠವನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಎಲ್ಲಿವರೆಗಿನ ಲೈಫ್ಲಿ ಯಾವ್ದಾ ತುಂಬಾ ಹರ್ಡಲ್ಸ್ ಫೇಸ್ ಮಾಡಿದ ದಿನಗಳಿದ್ಯಾ ನೀವು? ಹರ್ಡಲ್ಸ್ ಅಂದ್ರೆ ಇದೆ, ಈಗ ಹೇಳಿದ್ನಲ್ಲ ಟ್ರ್ಯಾಕ್ಸ್ ಕೋರಸ್ ಹಾಡ್ತಾ ಇದ್ದೆ, ಬಟ್ ಬಹಳಷ್ಟು ಸಮಯ ನನಗೆ ಒಂದು ಸರಿಯಾದ ಬ್ರೇಕ್ ಅಂತ ಸಿಗ್ಲಿಲ್ಲ. ಅಲ್ಲೊಂದು ಇಲ್ಲೊಂದು ಹಾಡಾದ್ರೂ ಅದು ಏನೋ ದೊಡ್ಡ ಮಟ್ಟದ ಹಿಟ್ ಆಗೋದಾಗ್ಲಿ, ಇದು ಹಾಡಿದ್ದು ಅನುರಾಧ ಭಟ್ ಅಂತ ಗುರುತಿಸುವಂತದ್ದಾಗ್ಲಿ, ಅದು ಆಗ್ತಾ ಇರಲಿಲ್ಲ ಬಹಳಷ್ಟು ವರ್ಷ. ಅಂಡ್ ಹಾಡು ಹಾಡ್ತಾ ಇದ್ದೆ, ಬಟ್ ಮೇ ಬಿ ಅದರಲ್ಲಿ ನನ್ನ ಹೆಸರು ಬರ್ತಾ ಇರಲಿಲ್ಲ, ಅಥವಾ ಎರಡು ವರ್ಷನ್ ಇರ್ತಾ ಇತ್ತು, ಮೇಲ್ ವರ್ಷನ್ ಪಿಕ್ಚರೈಸ್ ಆಗ್ತಿತ್ತು, ಫಿಮೇಲ್ ವರ್ಷನ್ ಬರೀ ಆಡಿಯೋದಲ್ಲಿ ಇರ್ತಾ ಇತ್ತು. ಸೊ ಐ ವಾಸ್ ನಾಟ್ ರೀಚಿಂಗ್ ದಿ ಆಡಿಯನ್ಸ್, ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ಏನ್ ಮಾಡ್ಬೇಕು, ಇದರಲ್ಲೇ ಕಂಟಿನ್ಯೂ ಮಾಡ್ಬೇಕಾ, ಬೇಡ್ವಾ ವಾಪಸ್ ಕೆಲ್ಸಕ್ಕೆ ಸೇರ್ಕೋಬೇಕಾ, ಈ ತರ ಡೈಲೆಮಾ ಖಂಡಿತ ಇತ್ತು. ಬಟ್ ಇಲ್ಲ, ಏನಾಗುತ್ತೋ ಆಗಲಿ, ನಾನು ಇಷ್ಟಪಡೋದನ್ನೇ ಮಾಡ್ತೀನಿ ಅಂತ ಕಂಟಿನ್ಯೂ ಮಾಡ್ತಾ ಹೋದೆ. ಸೊ ಎವ್ರಿ ಡೇ ವಾಸ್ ಅ ಚಾಲೆಂಜ್, ಪ್ರತಿ ದಿವಸ ಕಷ್ಟ ಇರೋದು. ಇಂತಿಂಥ ಒಳ್ಳೆ ಪ್ರತಿಭೆಗಳು ನಮ್ಮಲ್ಲೇ ಇದ್ರೂ ಕೂಡ ಹೊರಗಿನಿಂದ ಕರ್ಕೊಂಡು ಬಂದು ಪ್ರತಿಭೆಗಳಿಗೆ ಅವಕಾಶ ಕೊಡೋದು, ಇಲ್ಲಿರೋರಿಗೆ ಅವಕಾಶ ಕಮ್ಮಿ ಮಾಡುವಂಥದ್ದು, ಅದು ಇದು ಬಹಳ ವರ್ಷಗಳಿಂದ ಒಂದು ದೊಡ್ಡ ಕಂಪ್ಲೇಂಟ್ ಕೂಡ ಹೌದು, ಮತ್ತೆ ಬಹಳಷ್ಟು ಜನ ಗಾಯಕರು ಕೂಡ ಈ ನಿಟ್ಟಿನಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಏನು? ಸಿ, ಅದು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಮನಸ್ಸಲ್ಲಿ ಏನಿರುತ್ತೆ, ನಾವು ಅದನ್ನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಇಟ್ಸ್ ದಿ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸಿನಿಮಾ ಅಂದಾಗ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಬಟ್ ಫಾರ್ ದ ಪ್ರೊಡ್ಯೂಸರ್ ಇಟ್ ಇಸ್ ಅ ಪ್ರಾಡಕ್ಟ್, ಹಿ ಹ್ಯಾಸ್ ಟು ಸೆಲ್ ಇಟ್. ಅದಕ್ಕೆ ಏನು ಮಾಡೋದು, ಏನಾದರೂ ಅಟ್ರಾಕ್ಟಿವ್ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು. ಸೊ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರುತ್ತೆ. ಬಟ್ ಅಲ್ಲೊಂದು ಇಲ್ಲೊಂದು ನಮಗೆ ಅವಕಾಶಗಳು ಸಿಕ್ಕಾಗ ಅದನ್ನು ನಾವು ಪ್ರೂವ್ ಮಾಡಿ ಹೇಗಾದ್ರು ಜನರನ್ನ ತಲುಪಿದ್ರೆ ಆಫ್ ಕೋರ್ಸ್. ಅಂಡ್ ನಾನೊಬ್ಬಳೇ ಗಾಯಕಿ ಇರಬೇಕು, ಇವರೊಬ್ಬರೇ ಗಾಯಕರು ಇರಬೇಕು, ಅದಾಗಲ್ಲ. ಸೊ ಎಲ್ಲರ ಜೊತೆ ನಾವು ಸೇರ್ತಾ ಇದ್ದೀವಿ, ತೇಲ್ತಾ ಇದ್ದೀವಿ. ಓಕೆ, ಸೊ ವಿದೇಶಗಳಲ್ಲೆಲ್ಲ ಹೋಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಡ್ತೀರಾ, ಸೊ ಅಲ್ಲಿನ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ? ದೂರದಲ್ಲಿ ಇರ್ತಾರಲ್ಲ ಅವರು, ಯಾವುದೇ ಕನ್ನಡಿಗರು ಆರ್ಟಿಸ್ಟ್ ಹೋದಾಗ ತುಂಬಾನೇ ಅವರು ಆತ್ಮೀಯವಾಗಿ ಪ್ರೀತಿ ತೋರಿಸ್ತಾರೆ. ಹೌದು, ತುಂಬಾನೇ ಎಂಜಾಯ್ ಮಾಡ್ತಾರೆ. ಅಂಡ್ ಅಲ್ಲಿ ಹಾಡೋ ಒಂದು ಇದೇ ಬೇರೆ ಬೇರೆ. ಓಕೆ, ಇಷ್ಟು ಕ್ಯೂಟ್ ಆಗಿದ್ದೀರಾ, ಇಷ್ಟು ಸ್ವೀಟ್ ಆಗಿ ಹಾಡ್ತೀರಾ, ಲವ್ ಲೆಟರ್ಸ್ ಬಂದಿದೆಯಾ ನಿಮಗೆ, ಪ್ರಪೋಸಲ್ಸ್ ಬಂದಿದೆಯಾ? ಖಂಡಿತ ಇಲ್ಲ, ಬಂದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀರಾ ಹೆಂಗೆ? ಇವಾಗ ಸದ್ಯಕ್ಕೆ ನನ್ನ ಫೋಕಸ್ ಬರೀ ಸಿಂಗಿಂಗ್ ಮೇಲಿದೆ. ಓಕೆ, ಮತ್ತೊಂದು ವಿಚಾರ, ನಿಮ್ಮ ತಂಗಿ ಇಬ್ರು ಕೂಡ ಬಹಳ ಒಳ್ಳೆ ಆತ್ಮೀಯ ಗೆಳತಿಯರು, ವೆರಿ ಚಬ್ಬಿ ಕ್ಯೂಟ್, ಅಂಡ್ ನಿಮ್ಮಿಬ್ರು ಮಾತು ಕೂಡ ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಾದ್ರೆ, ಅವರು ತುಂಬಾ ಚಿಕ್ಕ ವಯಸ್ಸಲ್ಲಿ ಆಂಕರಿಂಗ್ ಶುರು ಮಾಡಿದ್ರು. ಹೌದು, ಏಳನೇ ಕ್ಲಾಸ್ ಓದ್ತಾ ಇದ್ಲು ಅವಳು, ಫಸ್ಟ್ ಸ್ಟಾರ್ಟೆಡ್. ಮನೆಯಲ್ಲೇ ಸುಮ್ಮನೆ ನಾವು ಆರಾಮಾಗಿ ಕೂತಿದ್ದಾಗ ಒಂದು ನ್ಯೂಸ್ ಪೇಪರ್ನ ಹಿಂಗ್ ರೋಲ್ ಮಾಡ್ಬಿಟ್ಟು ಮೈಕ್ ತರ ಇಟ್ಕೊಂಡು ಹೇಳಿ ಹೇಗ್ ಅನ್ಸ್ತಿದೆ ಅಂತ ನನ್ನ ಇಂಟರ್ವ್ಯೂ ತಗೋತಾ ಇದ್ಲು. ಆಗ ನಾನು ಏನೂ ಅಲ್ಲ, ಅವಳು ಏನೂ ಅಲ್ಲ, ಬಟ್ ಸುಮ್ಮನೆ ಹೀಗೆ ಇದು ಆಟ ಪಾಠ ಜೊತೆ ಅದೇ ಪ್ರೊಫೆಷನ್ ಆಗಿ ಕಂಟಿನ್ಯೂ ಆಯ್ತು. ಇನ್ನೊಂದು ಗೀತೆಯನ್ನ ಹಾಡೋದಾದ್ರೆ, ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಅಪ್ಪ ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಅಪ್ಪ ಗದರೋ ಮೀಸೆಕಾರ, ಮನಸೆ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ, ಅಪ್ಪ ಐ ಲವ್ ಯು ಪ, ಅಪ್ಪ ಐ ಲವ್ ಯು ಪ. 100% ನಿಮ್ ತಂದೆನ ನೆನ್ಸ್ಕೊಂಡೆ ಹಾಡಿದೀರಾ ಅನ್ಸತ್ತಲ್ಲ ಈ ಹಾಡನ್ನ? ಎಸ್, ಆಫ್ ಕೋರ್ಸ್, ಇದು ನಮ್ಮ ಅಪ್ಪನಿಗೇನೆ ಡೆಡಿಕೇಶನ್. ಬಟ್ ಹಾಡೋವಾಗ ಏನು, ಎಲ್ಲ ಹಾಡುಗಳು ಹೇಗೆ ಒಂದು ಇಂಟ್ರೆಸ್ಟ್ ಇಂದ ಹಾಡ್ತೀವಿ, ಅದೇ ತರ ಇದು ಈ ಸಾಂಗ್ ಒಂಥರ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಆಂಥಮ್ ಆದಂಗ ಆಗೋಗ್ಬೋದು ಈ ಸಾಂಗ್ ಬಂದಾಗ. ತುಂಬಾನೇ ಕನೆಕ್ಟ್, ವೆರಿ ಮಚ್ ಕನೆಕ್ಟ್. ಸೊ ಹಾಡುಗಳ ಆಯ್ಕೆ ಯಾವ ರೀತಿ ಮಾಡ್ತೀರಿ ಪರ್ಟಿಕ್ಯುಲರ್ ಆಗಿ? ಅಥವಾ ನಾವು ಕನ್ನಡಿಗರಿಗೆ ಸೀಮಿತವಾದಂತಹ ಅವಕಾಶಗಳು ಸಿಗುತ್ತಲ್ವಾ, ಸೊ ಸಿಕ್ಕಿದ್ದು ಚೆನ್ನಾಗಿದ್ರೆ ಹಾಡ್ತೀವಿ. ನಾನು ಹಾಡಲ್ಲ ಅಂದ್ರೆ ಈ ವಲ್ಗರ್ ಲಿರಿಕ್ಸ್ ಇದ್ರೆ, ಸ್ವಲ್ಪ ಡಬಲ್ ಮೀನಿಂಗ್ ಆ ತರ ಇದ್ರೆ ನಾನು ಅವಾಯ್ಡ್ ಮಾಡ್ತೀನಿ. ಆ ತರ ಎಷ್ಟೋ ಸಲ ನಾನು ಸ್ಟುಡಿಯೋಗೆ ಹೋಗಿ ಸಾಹಿತ್ಯ ನೋಡಿ ಇದು ಹಾಡಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದಿದೆ. ಓಕೆ, ಸೊ ಇಲ್ಲಿವರೆಗಿನ ಬದುಕಿನ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸೊ ಕೋವಿಡ್ ಆಯ್ತು, ಸಿಂಗರ್ಸ್ಗೆಲ್ಲ ತುಂಬಾ ಕಷ್ಟ ಆಯ್ತು, ಅದರಲ್ಲೂ ಸಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನೀವೆಲ್ಲ ಹೇಗೋ ಸರ್ವೈವ್ ಆಗ್ಬಿಟ್ರಿ, ಬಟ್ ಇನ್ನೂ ಕೆಳಗಿರೋ ಸಿಂಗರ್ಸ್ ಬಹಳ ಕಷ್ಟಪಟ್ಟಿದ್ದಾರೆ. ಹೌದು, ಸೊ ಅದೆಲ್ಲವನ್ನ ಹೇಳಿ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ. ಜರ್ನಿ ಬಗ್ಗೆ ಹೇಳೋದಾದ್ರೆ ನನಗೆ ಒಂದು ಖುಷಿ ಇದೆ,
ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇದೆ, ಆದರೆ ಅದು ಇಷ್ಟು ಸಾಕು ಅಂತ ಇಲ್ಲ, ಇನ್ನೂ ಬಹಳಷ್ಟು ಸಾಧನೆ ಮಾಡುವಂಥದ್ದು ಇದೆ. ಯಾಕಂದರೆ ಈಗ ಸುಮಾರು ಅದೇ 5,000 ಹಾಡುಗಳು ಹಾಡಿರ್ಬೋದು, ಬಟ್ 50,000 ಹಾಡುಗಳು ಹಾಡಿರೋರು ಇದ್ದಾರೆ. 50,000 ಹಾಡುಗಳು ಹಾಡುವಾಗ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಪರಭಾಷಾ ಗಾಯಕರ ಹಾವಳಿಯಲ್ಲೂ 5,000 ಗೀತೆಗಳನ್ನ ಕೊಟ್ಟಿದ್ದೀರಾ ಅಂದರೆ ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಟು ಯು ಆ್ಯಕ್ಚುಲಿ. ಥ್ಯಾಂಕ್ ಯು. ಬಟ್ ಅದೇ ನಾಟ್ ಜಸ್ಟ್ ಗೋಯಿಂಗ್ ಬೈ ಕ್ವಾಂಟಿಟಿ, ನಂಗೆ ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಇನ್ನು ಮುಂದೆ ಏನು ಹಾಡ್ತೀನೋ ಅದು ನಂಬರ್ ಎಷ್ಟೇ ಇರಲಿ, ನನ್ನಿಂದ ಎಷ್ಟು ಸಾಧ್ಯ ಅದಕ್ಕೆ ಏನೋ ಆ ಹಾಡನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು, ಇನ್ನಷ್ಟು ಜನರಿಗೆ ಮನೋರಂಜನೆ ಕೊಡಬೇಕು ಅನ್ನೋದೇ ಆಸೆ. ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಖಂಡಿತ ಇಲ್ಲ ಇಲ್ಲ ಇಲ್ಲ, ಯಾಕಂದರೆ ನನ್ನ ಮ್ಯೂಸಿಕ್ ನಾನು ಇಷ್ಟೇ ಅಂತ ಆಗೋ ಬದಲು ಎಲ್ಲರಿಗೆ ಹಾಡ್ಕೊಂಡಿರೋದು ಇಷ್ಟ. ಓಕೆ ಓಕೆ. ಸೊ ನನ್ನ ಖುಷಿಗೆ ಏನೋ ಕಂಪೋಸ್ ಮಾಡ್ಕೊಂಡು ನಾನು ನಾನೇ ಹಾಡ್ತೀನಿ, ಮೇ ಬಿ ಫಾರ್ ಮೈ ಓನ್ ಹ್ಯಾಪಿನೆಸ್, ಬಟ್ ಕಮರ್ಷಿಯಲಿ ಅಂತೂ ಖಂಡಿತ ಇಲ್ಲ. ಎಸ್ ಪಿ ಬಿ ಸರ್ ಬಗ್ಗೆ ಹೇಳೋದಾದರೆ, ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ ನೀವು, ಸೊ ಅದು ನಿಮ್ಮ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಖಂಡಿತ, ನನ್ನ ಮೊಟ್ಟ ಮೊದಲ ವೇದಿಕೆ ಅಂದರೆ ಒಂದು ದೊಡ್ಡ ವೇದಿಕೆ, ದೊಡ್ಡ ಮ್ಯೂಸಿಷಿಯನ್ಸ್ ಅಂತ ಶೇರ್ ಮಾಡಿಕೊಂಡಿದ್ದೆ ಎಸ್ ಪಿ ಬಿ ಸರ್ ಜೊತೆ. ಸೊ ಅಲ್ಲಿಂದ ಹಿಡಿದು ಇತ್ತೀಚೆಗೆ ಅವರ ಲಾಸ್ಟ್ ಕಾನ್ಸರ್ಟ್ವರೆಗೂ ಐ ಆಮ್ ಬ್ಲೆಸ್ಡ್ ದಟ್ ಅವರ ಲಾಸ್ಟ್ ಕಾನ್ಸರ್ಟಲ್ಲಿ ಕೂಡ ನಾನು ಹಾಡಿದ್ದೀನಿ. ಏನು ಹೇಳೋದು, ಅವರು ಗುರುಗಳು, ಬಿಗ್ಗೆಸ್ಟ್ ಮೆಂಟರ್, ಮೈ ಇನ್ಸ್ಪಿರೇಷನ್, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ಥರ ಇದ್ದರು ಅವರು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ ಬ್ಯಾಕ್ ಸ್ಟೇಜ್ ಮೂಮೆಂಟ್ಸ್ ಶೇರ್ ಮಾಡೋಕ್ಕೆ, ಬಿಕಾಸ್ ಬಹಳಷ್ಟು ವಿಷಯಗಳು ಮಾತಾಡ್ತಾ ಇದ್ರು. ಐ ಡೋಂಟ್ ನೋ, ಐ ಆಲ್ವೇಸ್ ಬಿಕಮ್ ಇಮೋಷನಲ್ ವೆನ್ ಐ ಟಾಕ್ ಅಬೌಟ್ ಹಿಮ್. ಯಾವತ್ತೂ ಅವರು ಎಸ್ ಪಿ ಬಿ ಸರ್ ಅಂತ ನಮಗೆ ಭಯ ಇದ್ರೂ ಅದನ್ನು ಬೇರೆಯವ್ರಿಗೆ ಫೀಲ್ ಮಾಡಿಸ್ತಾ ಇರಲಿ. ಹಿ ವುಡ್ ಮೇಕ್ ದಿ ಫುಲ್ ಅಟ್ಮಾಸ್ಫಿಯರ್ ವೆರಿ ಲೈಟ್, ಎಲ್ಲರನ್ನ ಚೆನ್ನಾಗಿ ಒಂದೇ ರೀತಿ ಮಾತಾಡ್ಸೋರು, ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ. ಆ್ಯಂಡ್ ಅವ್ರ ಮುಂದೆ ನಾವು ಏನೂ ಅಲ್ಲ, ಅವರು ಕಾಲು ಬೆರಳಿಗೂ ಸಮ ಅಲ್ಲ. ಬಟ್ ಪ್ರತಿಯೊಂದು ಯಾವುದೇ ಹಾಡಲ್ಲಿ ಏನು ಇಂಪ್ರೊವೈಸೇಷನ್ ಮಾಡಲಿ, ಅಲ್ಲೇ ಸ್ಟೇಜಲ್ಲೇ ಅದನ್ನು ಅಪ್ರಿಷಿಯೇಟ್ ಮಾಡೋರು ಶಭಾಷ್ ಅನ್ನೋರು, ಅದನ್ನು ಜನರಿಗೆ ತಲುಪಿಸ್ತಾ ಇದ್ರು. ಪರಭಾಷಾ ಗಾಯಕರಿಗೆ ಅವಕಾಶ ಕೊಡ್ತಾರೆ ಅದು ಮಾತ್ರ ಅಲ್ಲ, ಸಂಭಾವನೆ ವಿಚಾರದಲ್ಲೂ ಅಷ್ಟೇ, ನಮ್ಮವ್ರಿಗಾದರೆ ಬಹಳ ಕಡಿಮೆ ಸಂಭಾವನೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮಲ್ಲ ನಮ್ಮವ್ರಿಗೆ ಅದರಲ್ಲೂ ತಾರತಮ್ಯ ನಡೀತಾ ಇದೆ. ನಡೀತಾ ಇದೆ, ಏನು ಮಾಡೋಕ್ಕಾಗತ್ತೆ. ಮೇ ಬಿ ವಿ ಆರ್ ಆಲ್ಸೋ ಸೆಟ್ಲಿಂಗ್ ಫಾರ್ ಲೆಸರ್ ಅಮೌಂಟ್ ಅನಿಸುತ್ತೆ, ಬಿಕಾಸ್ ಹೊರಗಡೆಯವರು ನನಗೆ ಇಷ್ಟು ಕೊಟ್ಟರೆ ಮಾತ್ರ ನಾನು ಹಾಡ್ತೀನಿ ಅಂದರೆ ಅವ್ರಿಗೆ ಬೇಕು, ಸೊ ಕೊಟ್ಟು ಹಾಡಿಸ್ತಾರೆ. ನಮಗೆ ಅಷ್ಟು ಏನಾಗುತ್ತೆ, ಇಷ್ಟು ಕೊಟ್ಟರೆ ಮಾತ್ರ ಹಾಡ್ತೀನಿ, ಮನೇಲೇ ಕೂತ್ಕೋಬೇಕಾಗತ್ತೆ. ಕ್ವಾಲಿಟಿ ವೈಸಲ್ಲಿ ನಮ್ಮ ಪ್ರತಿಭೆಗಳು ಯಾರಿಗೂ ಕಮ್ಮಿ ಇಲ್ಲ. ಅದೇನಾಗುತ್ತೆ, ಕ್ವಾಲಿಟಿ ಹಿತ್ತಲೆ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಸೊ ಅದು ಹೇಳೋದೇ ಹಾಗೆ, ಲೋಕಲ್ ಸಿಂಗರ್. ಸೊ ನೀವೇನೇ ಆಗಿ ಇರಲಿ ಅದು ಲೋಕಲ್ ಸಿಂಗರ್ ಅಂತ ಅನಿಸ್ಬಿಡತ್ತೆ. ಸೊ ದಟ್ ಈಸ್ ದ ರೀಸನ್ ಮೇ ಬಿ ಫೈನ್ ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ, ನಾವು ಅದನ್ನೇ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಇರೋದು ಬದಲು ಇರೋ ರಿಯಾಲಿಟಿನ ಆಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ನಾವು ಹೇಗೆ ಯುನೋ ಪಾಸಿಟಿವ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಓಕೆ, ಇಲ್ಲಿವರೆಗೆ ನಿಮ್ಮ ಜರ್ನಿಯಲ್ಲಿ ದಿ ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಯಾವುದು? ಮೆನಿ ಮೂಮೆಂಟ್ಸ್, ಅದರಲ್ಲಿ ಒಂದು ಹೇಳೋದಾದರೆ ಅಥವಾ ಎರಡು ಪಿಕ್ ಮಾಡೋದು ಅಂದರೆ ದ ಡೇ ವೆನ್ ಐ ವನ್ ಫಿಲ್ಮ್ ಫೇರ್ ಅವಾರ್ಡ್. ಓಕೆ, ಅಪ್ಪ ಐ ಲವ್ ಯುಗೆ ಇರೋ ಬರೋ ಎಲ್ಲ ವರ್ಡ್ಸ್ ವರ್ಡ್ಸ್ ಸಿಕ್ಕಿದೆ. ಹೌದು, ಈಗ ಬೇರೆ ಲ್ಯಾಂಗ್ವೇಜಸ್ ಕೂಡ ಹಾಡ್ತೀರಾ, ಹಾಡಕ್ಕೆ ಅವಕಾಶ ಸಿಗುತ್ತೆ. ಸೊ ಆವಾಗ ಅಲ್ಲಿ ಹೋದಾಗ ಯಾವ ರೀತಿ ಟ್ರೀಟ್ ಮಾಡ್ತಾರೆ? ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಫ್ಕೋರ್ಸ್ ಹಾಡುವವ್ರಿಗೆ ಅದು ಯಾವ ಭಾಷೆ ಅದೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ, ಬಿಕಾಸ್ ಕೊನೆಗೆ ಹಾಡೋದು ಅದೇ ನೋಟ್ಸ್, ಸರಿಗಮ ಪದ ನಿಸ. ನಂಗೆ ಮೊದಲಿಂದನೂ ಅಷ್ಟೇ, ಹೊಸದು ಕಲಿಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಐ ಕ್ಯಾನ್ ರೀಡ್ ಮೆನಿ ಲ್ಯಾಂಗ್ವೇಜಸ್, ಈಗ ಇಂಗ್ಲೀಷ್, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಇದೆಲ್ಲ ಓದೋಕ್ಕೆ ಬರುತ್ತೆ. ಸೊ ನನಗೆ ಅದು ಯಾವತ್ತೂ ತೊಂದರೆ ಅಂತ ಅನಿಸಿಲ್ಲ. ಆ್ಯಂಡ್ ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಸಾಹಿತ್ಯನ ಅದರ ವಿವರಣೆ ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ಬಿನ್ ನೈಸ್. ಓಕೆ, ಹೆಣ್ಮಕ್ಳು ಬೆಳೀತಾರೆ, ಗ್ರೋ ಅಥವಾ ಇನ್ನೇನಾದರೂ ಸಾಧಿಸ್ತಾರೆ ಅಂದಾಗ ಕಾಲೆಳಿಯವರು ಬಹಳ ಜನ ಇದ್ದಾರೆ. ಸೊ ನಿಮಗೆ ಯಾವತ್ತಾದ್ರು ಅಂಥ ಅವಮಾನಗಳಾಗಿದೆಯಾ? ಖಂಡಿತ ಆಗಿದೆ. ಅಪವಾದಗಳು ಬಂದಿದೆಯಾ? ಖಂಡಿತ ಆಗಿದೆ, ಎಲ್ಲರಿಗೂ ಆಗತ್ತೆ ಅನಿಸುತ್ತೆ, ನನಗೂ ಆಗಿದೆ. ನಾನು ಹೇಳಿದಾಗೆ ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರೂ ಸಪೋರ್ಟ್ ಮಾಡಿಲ್ಲ ನನಗೆ, ಬಟ್ ಅಪ್ಪ ಅಮ್ಮನ ಸಪೋರ್ಟ್ ಸಾಕಾಗಿತ್ತು. ಬಟ್ ಈ ಕೆಟ್ಟ ಇದು ಕೇಳೋದು ಇದೆಲ್ಲ, ಕೆಲವೊಂದು ಸಲ ಅದು ಡಿಪ್ರೆಸಿವ್ ಅನಿಸುತ್ತೆ, ತುಂಬ ಕೆಟ್ಟ ಪದಗಳು ಹೇಳಿದಂಥವ್ರು ಇದ್ದಾರೆ. ಸೊ ಮಾತಾಡಿಸ್ತಾರ? ಕೆಲವ್ರು ಬಂದಿದ್ದಾರೆ, ಕೆಲವ್ರಿಗೆ ಮೇ ಬಿ ಈಗೋ ಇನ್ನು ಹಾಗೆ. ಇಟ್ಸ್ ಓಕೆ, ನನಗೆ ನನ್ನ ಯಾರು ಪ್ರೀತಿಸ್ತಾರೆ ನಾನು ಅವ್ರನ್ನ ಪ್ರೀತಿಸ್ತೀನಿ, ಅದರ್ವೈಸ್ ಐ ಆಮ್ ಓಕೆ, ಐ ಆಮ್ ನಾರ್ಮಲ್ ನ್ಯೂಟ್ರಲ್. ಇನ್ನೊಂದು ಕಡೆಯದಾಗಿ ಹಾಡು ಹಾಡೋದಿದ್ರೆ ಯಾವ ಹಾಡು ಹಾಡ್ತೀರಾ? ನಂದ ನಂದನ ನೀನು
ಶ್ರೀ ಕೃಷ್ಣ ನನ್ನ ಬಂಧುವೆ ನೀನು ಶ್ರೀ ಕೃಷ್ಣ ಬೇಡಿದೆ ನಾನಿಂದ ಆಸರೆಯ ಆಲಿಸು ಪಾರಯ್ಯ ಈ ಮೊರೆಯ ಹನುಮನವು ಸೇರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೆ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೆ ನೀನು ಶ್ರೀ ಕೃಷ್ಣ ಇವತ್ತಿನ ಕಲಾವಿದರಿಗೆ ಅಥವಾ ಯಾರಿಗಾದರೂ ಪ್ಲೇಬ್ಯಾಕ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡು ಆಸೆ ಇಟ್ಕೊಂಡಿರೋರಿಗೆ ಮತ್ತೆ ನಮ್ಮ ನಾಡಿನ ಹೆಣ್ಮಕ್ಕಳಿಗೆ ಏನು ಹೇಳ್ತೀರಾ ನಿಮ್ಮ ಏನೇ ಕನಸಿದ್ರು ಅದಕ್ಕೆ ಬೇರೆಯವರು ಯಾರು ಏನಾದರೂ ಮಾಡ್ತಾರೆ ಅಂತ ಅನ್ಕೋಬಾರ್ದು ನಮ್ಮ ಕನಸನ್ನು ನನಸು ಮಾಡಬೇಕು ಅಂದರೆ ಅದಕ್ಕೆ ನಾವೇನೆ ವರ್ಕ್ ಮಾಡಬೇಕು ಸೊ ಡೆಡಿಕೇಶನ್ ಹಾರ್ಡ್ ವರ್ಕ್ ಇದೆಲ್ಲದರ ಜೊತೆ ತುಂಬಾ ಪೇಷನ್ಸ್ ಇರಬೇಕು ಬಿಕಾಸ್ ಯಾವುದೇ ಒಂದಿನದಲ್ಲಿ ಆಗಲ್ಲ ಹಾಗೆ ಒಂದಿನದಲ್ಲೇ ಏನಾದರೂ ಆಯಿತು ಅಂದ್ರೂ ಅದು ಸಸ್ಟೈನ್ ಆಗಲ್ಲ ಸೊ ನಿಮ್ಮ ಜರ್ನಿ ಎಷ್ಟು ದೊಡ್ಡದಾಗಿರಬೇಕು ಎಷ್ಟು ಲಾಂಗ್ ಆಗಿರಬೇಕು ಅಂತ ಕೊಡ್ತಿರೋ ಅಷ್ಟು ಸಮಯನೂ ತಾಳ್ಮೆಯಿಂದ ಹಾರ್ಡ್ ವರ್ಕಿಂಗ್ ಆಗೇ ಇರಬೇಕು ಅಂತ ನಾನು ಹೇಳ್ತೀನಿ ಓಕೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಂತಂದ್ರೆ ಲೈಫಲ್ಲಿ ಹೇಳೋಕ್ಕಾಗಿಲ್ಲ ಅಂದರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಹೇಳೋದು ನಮ್ಮ ಅಪ್ಪ ಅಮ್ಮನಿಗೆ ಬಿಕಾಸ್ ನಾನು ಇವತ್ತೇನೇ ಮಾಡಿದ್ರು ಅವರ ಸಪೋರ್ಟ್ ಇಲ್ಲದೆ ಅವರ ಎನ್ಕರೇಜ್ಮೆಂಟ್ ಇಲ್ಲದೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಸೊ ನನ್ನ ಪೇರೆಂಟ್ಸ್ ನನ್ನ ಎಲ್ಲ ಗುರುಗಳು ಸಂಗೀತ ಹೇಳ್ಕೊಟ್ಟಿರೋರು ಇರ್ಬೋದು ನನ್ನ ಸ್ಕೂಲ್ ಟೀಚರ್ಸ್ ಇರ್ಬೋದು ಅವರು ಹಾಗೆ ನನ್ನ ಬೆಳೆಸಿರುವಂಥ ಮ್ಯೂಸಿಕ್ ಕಂಪೋಸರ್ಸ್ ಒಳ್ಳೊಳ್ಳೆ ಸಾಹಿತ್ಯ ಕೊಟ್ಟಿರುವಂಥ ಸಾಹಿತಿಗಳು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಜನ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಾರಿ ಹೇಳಬೇಕು ಅಂತಂದ್ರೆ ಯಾರಿಗೆ ಸಾರಿ ಹೇಳ್ತೀರಾ ನನ್ಗೆ ಗೊತ್ತಿದ್ದು ಈವರೆಗೂ ಯಾವುದೇ ತಪ್ಪು ಮಾಡಿಲ್ಲ ಅನ್ಕೋತೀನಿ ಸೊ ನನ್ನಿಂದ ಗೊತ್ತಿಲ್ಲದೆ ಏನಾದರೂ ಯಾರಿಗಾದರೂ ನೋವಾಗಿದ್ರೆ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೂ ಒಳ್ಳೇದಾಗಲಿ ಈ ಯಜಮಾನಿ ಕಾರ್ಯಕ್ರಮಕ್ಕೋಸ್ಕರ ನಮಗಾಗಿ ಇಷ್ಟು ಹೊತ್ತು ಕಾಲವನ್ನು ಮೀಸಲಿಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಈಸ್ ನೋಡಿದ್ರಲ್ಲ ವೀಕ್ಷಕರೇ ಈ ವಾರದ ನಮ್ಮ ಯಜಮಾನಿ ಖ್ಯಾತ ಹಿನ್ನೆಲೆ ಗಾಯಕಿ ಅನುರಾಧ ಭಟ್ ನಮ್ಮ ಜೊತೆಗಿದ್ರು ನಮ್ಮ ಕನ್ನಡದ ಪ್ರತಿಭೆಗಳಿಗೆ ನಾವು ಕೈ ಸೋಡ್ಸೋಣ ನಮ್ಮ ಪ್ರತಿಭೆಗಳನ್ನ ವಿಶ್ವ ತಿರುಗಿ ನೋಡುವಂತೆ ಮಾಡೋಣ ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಬ್ಬ ಯಜಮಾನಿಯೊಟ್ಟಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾರೀ ಪವರ್ ಟಿವಿ ಇದು ನಿಮ್ಮ ಶಕ್ತಿ